ಇವತ್ತು ಕೂತಾರ ಅಂದ್ರೆ ಇವ್ರು ಏನು ಹೇಳ್ತಾರೆ ನೋಡ್ಬೇಕಂತೇಳಿ. ವಿಜಯಾನಂದ ಅವ್ರು ಮಾತಾಡಾಗ, ಲಕ್ಷ್ಮೀ ಅಕ್ಕ ಅವ್ರು ಮಾತಾಡಾಗ ನಾನು ಅಕ್ಕೋತೆ ಕೂತಿದ್ದೆ. ಯಾಕಂದ್ರೆ ಗುರುಗಳಿಗೂ ಮಾತಾಡಲಿಕ್ಕೆ ಬಿಟ್ಟೆ ನಾ. ಏನು ಒಳಗೆ ಒಳಗೆ ಗುಪ್ತ ಏನೈತೆ ಅದನ್ನು ಯಾರಿಗೂ ಹೇಳಿರಲಿಲ್ಲ. ಯಾಕೆ ನಗ್ಲಾಕತ್ತಿದ್ದೆ, ನಾ ಕೆಲಸ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ನಗ್ಲಾಕತ್ತಿದ್ದೆ. ಹಂಗೆ ಹೋಗು ಮಕ್ಕಳು ನಾವಲ್ಲ. ಈ ಸಲ ಈ ಬೆಳಗಾವಿ ಅಧಿವೇಶನದಿಂದ ವಾಪಸ್ ನಾವು ಹೋಗುವುದಿಲ್ಲ. ವಿಜಯಾನಂದ ಅವರ ಮತ್ತೆ ಹೋರಾಟ ಮಾಡೋ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ, ಅವ್ರ ಕಾಂಗ್ರೆಸ್ ಶಾಸಕರು ಇರ್ಬೋದು, ಜೆ ಡಿ ಎಸ್ನವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ನಾವು ಮಾಡಿದಂಥ ಪ್ರಾಮಾಣಿಕವಾದಂಥ ಸಂಘರ್ಷ ಯಶಸ್ವಿ ಅಂತ ನೂರಕ್ಕೆ ನೂರು ಆಗ್ತದೆ ಅನ್ನೋಂಥ ಭರವಸೆಯೊಂದಿಗೆ ಇವತ್ತು ಎಲ್ಲಮ್ಮ ತಾಯಿಯ ಪವಿತ್ರ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಯಾರೂ ಸಂಶಯ ಪಡಬೇಡ್ರಿ, ಅದು ತಗೊಂಡೇ ತೀರ್ತೀವಿ. ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಅವ್ರು ಹೆಂಗೆ ಹೇಳಬೇಕು ಹಂಗೆ ಹೇಳಬೇಕಾಗ್ತದೆ. ಅವರು ಅವ್ರ ಜವಾಬ್ದಾರಿ ಮಾಡಿದ್ದಾರೆ. ಆದರೆ ನಿಮಗೆ ನನಗೆ ಕಿವಿಯಾಗ ಅವ್ರು ಏನು ಹೇಳ್ಯಾರೋ ನಿಮ್ಗೆ ಯಾರಿಗೆ ಗೊತ್ತೈತೇನ? ನಾ ಗುರ್ತದ ಅವರು ಪಮ್ಮಾಯಿಯವರು ಗುರ್ತೈತೆ ಅವ್ರಿಗೆ. ಈ ನೋಡಿ ಈ ಗಿರೇಕಿನ ವಿರುದ್ಧ ಕಟ್ಕೊಂಡ್ರ, ಈಗ ಅದಕ್ಕೆ ಬೆನ್ನ ಹತ್ತಿತ್ತು, ಈಗ ನನಗೆ ಬೆನ್ನ ಹತ್ತೈತೆ. ಅದು ಇಲ್ಲಿ ಒಬ್ಬ ಬೆಳಗಾವಿದಾಗಿನ ಒಬ್ಬ ಲೀಡ್ರ್ ಹೇಳ್ದ, ಬಸನಗೌಡ್ರದ್ದು ಮೊದಲು ಶಿಕಾರಿಪುರ ಮ್ಯಾಗ ಮಾಡಿ ಬರ್ತಿತ್ತು, ಅಲ್ಲಿ ಬೀಳ್ತಿತ್ತು ಮಳೆ ಶಿಕಾರಿಪುರ ಶಿವಮೊಗ್ಗದಾಗ. ಈ ಕಡೆ ಈ ಕಡೆ ಯಮಕಾನ ಮರಡಿ ಗೋಕಾಕ್ನಾಗ ಮಳೆ ಬೀಳಕತ್ತದಂತ ಎಲ್ಲರೂ ಕೆಡ್ತಂದ್ರೆ ಕೆಟ್ಟಿತ್ತಂದ್ರೆ ಅವ್ನು ನಾಳೆ ಹಿಡಿದು ಎಲ್ಲಿ ಚಾಲು ಆಗ್ತಿತ್ತು, ಸಿಗ್ಗಾವದಾಗ ಮಳೆ ಚಾಲು ಆಗ್ತಿತ್ತು, ನಂದು ಸಿಗ್ಗಾವದಾಗ ಮಾಡಿ ಚಾಲು ಆಗ್ತಿತ್ತು. ನಮಗೆ ವಿಶ್ವಾಸ ಇತ್ತು ಬೊಮ್ಮಾಯಿಯವರು ಕೊಟ್ಟೆ ಕೊಡ್ತಾರೆ, ನಾವಿದ್ರೆ ಗೆದ್ದೇ ಗೆಲ್ತೀವಿ. ನಾವು ಮಂತ್ರಿ ಆಸೆಕ್ಕಾಗಿ ಬೀಳಲಿಲ್ಲ. ಗುರುಗಳನ್ನು 2 ವರ್ಷ ನಾನು ವಿಜಯಾನಂದ ಅವರು, ಲಕ್ಷ್ಮೀ ಅಕ್ಕ ಅವರು, ಅರವಿಂದ್ ಬೆಲ್ಲದವರು, ಏನು ನಾವು ಏನು ಟೀಮ್ ಅದೀವಲ್ಲ ಎಲ್ಲರೂ, ಅವ್ರು ನಾವು ನಿರಂತರವಾಗಿ ದುಡಿಲಿಕ್ಕೆ ಹಚ್ಚೀವಿ. ಈಗ ಅಪ್ಪಾರ ಎಲ್ಲರೂ ನೀವು 10 ಲಕ್ಷ ಮಂದಿ ಕೂಡಿದ್ರು ಮುಗೀತು, ಹೋಗಿ ಮತ್ತೆ ಮಠದಾಗ ಶ್ರೀ ಗುರು ಬಸವಲಿಂಗ ಏನು ಮಾತಾಡಿ ಭಕ್ತರು ಕೊಟ್ಟ ಮಿಸಿಲು ತುಪ್ಪ ಹೋಳಿಗೆ ಹೊಡ್ಕೊತ ಕೂತೀರಿ.